ಬಿಸ್ಲಾಗಿ ಹೋಗಿ ಬಂದು ಅಮ್ಮವ್ರಿಗೆ ಯಾಕೋ ಪಿತ್ತ ನೆತ್ತಿಗೆ ಇರೈತೆ, ಒಸಿ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡಿ, ನಾನು ಅಂಗಡಿಗೆ ಹೋಗಿ ಬಂದ್ಬಿಡ್ತೀನಿ. ಕಾಂಚನ ಅವಳು ಒಂಥರ ವಿಚಿತ್ರ ಹೆಂಗಸು. ಅಧಿಕ ಪ್ರಸಂಗಿ, ಕಪಾಳಕ್ಕೆ ತೆಗೆದು ಬಿಡಬೇಕು ಅನ್ನಿಸ್ತು. ಥೂ, ಹೋಗ್ಲಿ ಬಿಡು ಕಾಂಚನ, ಇವುಗಳ ಥಿಂಕಿಂಗ್ ಇದಕ್ಕಿಂತ ಮೇಲೆ ಹೋಗಲ್ಲ. ಬಾ, ನಂದಿನಿ ಅಕ್ಷಿ ಬರೋಕಿನ ಮುಂಚೆ ಅವ್ರ ರೂಮ್ ಡೆಕೋರೇಟ್ ಮಾಡೋಣ. ಹೂಗಳ ಮಧ್ಯೆ ಇದ್ರೆ ನಿನ್ನ ಮೂಡು ಸರಿ ಹೋಗುತ್ತೆ. ಅದು ಅಲ್ಲದೆ ಮದುವೆ ಆಗಿ ಇಷ್ಟು ದಿನ ಆದಮೇಲೆ ನಂದಿನಿ ಅಕ್ಷಿ ಫಸ್ಟ್ ನೈಟ್ ಮಾಡ್ಕೋತಿದ್ದಾರೆ. ನಾವು ಮಾಡೋ ಅರೇಂಜ್ಮೆಂಟ್ಸ್ ಹೇಗಿರಬೇಕು ಅಂದರೆ ಯಾವ ಸಿನಿಮಾಗೂ ಕಮ್ಮಿ ಇರಬಾರ್ದು, ಆ ಥರ ಮಾಡಬೇಕು. ಏನಂತೀಯ? ನಿನಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಕಾಂಚನ? ನಿನ್ನ ಫ್ರೆಂಡ್ ಮೇಲೆ ನಿನಗೆ ಅಷ್ಟೊಂದು ಅಕ್ಕರೆ ಇದ್ರೆ ನೀನು ಬೇಕಾದ್ರೆ ಮಾಡು. ನಾನೇ ನಂದಿನಿ ಮನೆ ಕೆಲಸದವಳಲ್ಲ, ಅವಳ ಫಸ್ಟ್ ನೈಟ್ಗೆ ರೂಮ್ ಡೆಕೋರೇಟ್ ಮಾಡೋದಕ್ಕೆ. ಕಾಂಚನ, ಯಾಕೆ ಈ ಥರ ಮಾತಾಡ್ತಿದ್ಯಾ? ಅಕ್ಷಯ್ ನಂದಿನಿ ಇಬ್ರು ನಮ್ಗೆ ಎಷ್ಟು ಹತ್ರದವರು, ನಮ್ಮಿಬ್ರು ಮದುವೆ ಆಗ್ತಿರೋದೇ ಅವರಿಂದ. ಅದು ಅಲ್ಲದೆ ಅಕ್ಷಯ್ ನಮ್ಮ ಕಾಲೇಜ್ ಫ್ರೆಂಡ್. ಅದು ಬೇರೆ, ಮನೇಲಿ ಯಾರು ಹೆಣ್ಮಕ್ಳು ಇಲ್ಲ ಅಂತ ಶಕುಂತಲಾ ಆಂಟಿ ಇದನ್ನ ನಿಮ್ಗೆ ಹೇಳಿದ್ದಾರೆ. ಯಾಕಂದ್ರೆ ನಂದಿನಿಗೂ ಮುಜುಗರ ಆಗಬಾರ್ದಲ್ವಾ, ಅದಕ್ಕೆ. ನೀನೇ ಹೀಗಂದ್ರೆ ಹೇಗೆ? ಸರಿ ಸರಿ, ಮಾಡ್ತೀನಿ. ನನ್ಗೆ ಯಾಕೋ ತುಂಬ ಸುಸ್ತಾಗ್ತದೆ, ನಾನು ಸ್ವಲ್ಪ ಹೊತ್ತು ಸುಧಾರಿಸ್ಕೋತೀನಿ. ಅಲ್ಲಿವರೆಗೂ ನೀನು ಡೆಕೋರೇಟ್ ಮಾಡ್ತಾರು, ನಾನು ಬಂದು ಜಾಯ್ನ್ ಆಗ್ತೀನಿ. ಓಕೆ ಸರಿ. ಸನಿಹಕ್ಕೆ ಬಂದರೆ ಹೃದಯದ ಕಥೆಯೇನು ಹೇಳು ನೀನು. ಕಾಂಚನ, ಕಾಂಚನ ಬಾ ಇಲ್ಲಿ. ಹೇಗಿದೆ ಡೆಕೋರೇಷನ್ಸ್? ಹ್ಮ್, ಚೆನ್ನಾಗಿದೆ. ನಾನು ಇಷ್ಟೆಲ್ಲ ಮಾಡಿದ್ದೀನಿ, ನಮ್ಮೊಂಚೂರು ಹೆಲ್ಪ್ ಮಾಡ್ತೀಯಾ? ಏನು? ಈ ಡಿಸೈನ್ನ ಕಂಪ್ಲೀಟ್ ಮಾಡು, ತಗೋ ರೋಸ್. ಏ ಕಾಂಚನ, ತಗೋ ಪ್ಲೀಸ್. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬುಟ್ಟಿಡ್ಲ. ಒಂದೊಳ್ಳೆ ಬೈಗೊಳವನು ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ. ಕಿಡಿಗೇಡಿ ಕನಸೊಂದ ಕಟ್ಟಿರ್ಲ, ತಡ ಮಾಡದೆ ಸಣ್ಣ ಮುತ್ತಿಡ್ಲ.
ಇದು ಯಾವುದು ಹೇಳ್ದೇನೆ ಮುಚ್ಚಿಡ್ಲ ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಬೊಟ್ಟಿಡ್ಲ ಒಂದೊಳ್ಳೆ ಬೈಗುಳವನೇ ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ ಸ್ವರವಾಗುವೆನು ಹಾಡಿ ನೋಡಿ ನಾನು ಸ್ಮೈಲ್ ಆದ್ರೂ ಬರಲಿ ಇನ್ನೊಂದ್ಸರ್ತಿ ಏನಾದ್ರೂ ಈ ತರ ಎಲ್ಲ ಮಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಹುಷಾರ್ ಏನೋ ನೀನು ಕಂಚನ ಸೇರ್ಕೊಂಡು ಏನೋ ಅರೇಂಜ್ಮೆಂಟ್ಸ್ ಮಾಡ್ಬೇಕು ಅಂತ ಅಷ್ಟು ಬೇಗ ಬಂದ್ಬಿಟ್ರಿ. ಇಲ್ಲಿ ನೋಡಿದ್ರೆ ಏನು ಮಾಡೇ ಇಲ್ಲ. ಅರೇಂಜ್ಮೆಂಟ್ಸ್ ಇರೋದು ಇಲ್ಲ ಅಲ್ಲ ನಿನ್ನ ರೂಮ್ನಲ್ಲಿ. ನನ್ನ ರೂಮ್ನಲ್ಲ, ಅಲ್ಲೇನು ವಿಶೇಷ ಇದೆಯೋ? ಇಷ್ಟು ದಿನ ಇಲ್ಲದೆ ಇದ್ದಿದ್ದು. ಇಷ್ಟು ದಿನ ಇಲ್ಲದೆ ಇದ್ದಿದ್ದ ಏನಪ್ಪ ಅದು? ನಂದಿನಿ, ನಿನಗೇನಾದರೂ ಗೊತ್ತಾ? ಏಯ್, ಅವ್ರು ನೀನು ಕೇಳ್ತೀಯಾ? ರೂಮ್ ಹೋಗಿ ನೋಡು, ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ಸೇರ್ಕೊಂಡು ಏನೋ ಇಷ್ಟು ಲೆವೆಲ್ ಸೀಕ್ರೆಟ್ ಮೇಂಟೈನ್ ಮಾಡ್ತೀರಾ? ಅದೇನು ನೋಡೇ ಬಿಡೋಣ. ಫಸ್ಟ್ ನೈಟ್. ಬೇರೆ ಸಂದರ್ಭದಲ್ಲಾಗಿದ್ರೆ ನಂದಿನಿಗಿದನ್ನ ಲಾಸ್ಟ್ ನೈಟ್ ಮಾಡಿಬಿಡ್ತಿದ್ದೆ, ಆದರೆ ಈಗ ನನ್ನ ಕೈ ಕಟ್ ಹಾಕಿದೆ. ಓ, ಇದಕ್ಕೋಸ್ಕರನಾ ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡಿದ್ದು? ಓ, ಅಮ್ಮ ನಿನ್ನ ಹತ್ರ ಏನೋ ಹೇಳಿದ್ದೀನಿ ಅಂದಿದ್ದು ಈ ವಿಷಯನೇನಾ? ಏನಂದಿನಿ, ನಿನಗೆ ಇಷ್ಟೆಲ್ಲ ಗೊತ್ತಿದ್ರು ನನಗೆ ಒಂದು ಮಾತು ಹೇಳೇ ಇಲ್ಲ. ಎಲ್ಲದನ್ನು ಹೇಳೋಕ್ಕಾಗಲ್ಲ, ಕೆಲವನ್ನ ಅರ್ಥ ಮಾಡ್ಕೋಬೇಕಷ್ಟೆ. ಓ ಹೌದಾ? ಅದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೊಳ್ಳೋದು ನನಗೂ ಸ್ವಲ್ಪ ಹೇಳ್ಕೊಡು. ಏನಿದು ಎಲ್ಲರ ಮುಂದೆ? ಹೌದಾ? ಹಾಗಿದ್ರೆ ಬಾ, ಒಳಗೋಣ. ಏನು ನೀನು, ಇವತ್ತು ನಿನ್ನ ಫಸ್ಟ್ ನೈಟು, ಅಂದಮೇಲೆ ಒಳ್ಳೆ ಮದುಮಗನ ಥರ ರೆಡಿ ಆಗಬೇಕು. ಓಕೆ, ಅದು ಆಗೋಗ್ಲಿ. ಬಟ್ ಕಾಂಚನ ದೀಪಕ್, ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಹೇ, ಯು ಆರ್ ವೆಲ್ಕಮ್. ಸರಿ ಸರಿ ಕಾಂಚನ, ನೀನು ನಂದಿನಿ ರೆಡಿ ಮಾಡು, ನಾನು ಈ ಮದುಮಗನ ರೆಡಿ ಮಾಡ್ತೀನಿ. ನಂದಿನಿ,